ಅದು ನನ್ ಸ್ಟಾರ್ಟಿಂಗ್ ಅಂತ ಆಗ್ತಿದ್ದೀರ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಅದೃಷ್ಟ ಇರ್ಬೇಕಂತ ಯಾಕಂತಂದ್ ಹೇಳ್ತಾರಂದ್ರ ಮಠದೊಳಗಿನ ಸ್ಕೂಲ್ ಒಳಗ ಸ್ಕೂಲ್ ಆಗ್ಲಿ ಕಾಲೇಜ್ ಆಗ್ಲಿ ಸಂಸ್ಕಾರ ಕಲಿತೀವಿ ಯಾವಾಗ್ಲೂ ವಿದ್ಯೆ ಕಲಿತೀವಿ ಬಿಡ್ತೀವಿ ಅದು ಸೆಕೆಂಡರಿ ಸಂಸ್ಕಾರ ಮಾತ್ರ ಯಾವಾಗ್ಲೂ ಕಲಿತೀವಿ ಸೊ ನಾವು ಎಲ್ಲಿ ಬೇರೆ ಕಡೆ ಹೋಗಿ ಕಲಿಯೋದಿನ ಮಠ ಎಲ್ಲಿ ಸಿಗುತ್ತಾ ಅಲ್ಲೋಗಿ ಕಲಿಯಕ್ ಪ್ರಯತ್ನ ಪಡ್ಬೇಕು ನೆಕ್ಸ್ಟ್ ಡಿಗ್ರಿ ಕಾಲೇಜ್ ಸಿಗ್ತಾವೋ ಇಲ್ಲ ಅಂತ ಅವಕಾಶ ಗೊತ್ತಿಲ್ಲ ಸ್ಕೂಲ್ ಕಾಲೇಜ್ ಒಳಗೆ ನಮ್ ತಕ್ಕಮಸ್ಲಿ ನಾವು ಈ ಸಂಸ್ಕಾರ ಕಲ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೀಗೆ ಮಠಗಳಲ್ಲಿರುವ ಶಿಕ್ಷಣ ಸಂಸ್ಥೆಗಳಿಂದ ಸಂಸ್ಕಾರ ಸಿಗುತ್ತದೆ ಎಂದು ಹೇಳುತ್ತಿರುವುದು ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿ ದಿಲ್ಶಾದ್ ಬೇಗಂ ಕುಷ್ಟಗಿಯ ಅನ್ನದಾನೇಶ್ವರ ಕಾಲೇಜಿನಲ್ಲಿ ಪಿಯುಸಿ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿನಿ ದಿಲ್ಶಾದ್ ಬೇಗಂ ಕಾಲೇಜಿನಲ್ಲಿ ಆಯೋಜಿಸಿದ್ದ ಬೀಳ್ಕೊಡುವ ಸಮಾರಂಭದಲ್ಲಿ ಅನಿಸಿಕೆ ವ್ಯಕ್ತಪಡಿಸಿ ಮಾತನಾಡಿ ಮಠವೊಂದರ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರುವುದು ಹೆಮ್ಮೆ ತಂದಿದೆ ಎಂದರು ನಮಸ್ಕಾರ ಅಂತ ಹೇಳೋ ಸೊ ಇದಾದ್ಮೇಲೆ ಇನ್ನೊಂದು ನೀನ್ ಹೇಳಕ್ ಇಷ್ಟಪಟ್ಟಂದ್ರ ನಾವು ಎಕ್ಸಾಮ್ ಪಾಸ್ ಆಗ್ತೀವೋ ಇಲ್ಲೋ ಅಂತ ಒಂದಿಷ್ಟು ಜನ ಇರ್ತಾರ ನಮ್ ಫ್ರೆಂಡ್ಸ್ ಒಳಗಿನ ಅದರ ಅವ್ರಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಇನ್ನೂ ಒಂದ್ ತಿಂಗಳ ಟೈಮ್ ಐತಿ ಯಾರು ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವದವು ಅನ್ನೋದು ಗೊತ್ತೈತಿ ಅವ್ನಾದ್ರೂ ಚೆನ್ನಾಗಿ ಓದ್ಕೋರಿ ಪಾಸ್ ಆಗ್ತೀನಿ ಪಾಸ್ ಆಗ ನಾವು ಫಸ್ಟ್ ಏನಪ್ಪಾ ಅಂದ್ರೆ ನಾ ಪಾಸ್ ಆಗ್ತೀನಿ ಅಂತ ಮನದೊಳಗಿತ್ತಂದ್ರ ಆರಾಮ್ ಪಾಸ್ ಆಗ್ತೀನಿ ಏ ನಾನು ಏನ್ ಮಾಡಿದ್ರು ಪಾಸ್ ಆಗಲ್ಲ ಅಂದ್ರೆ ಪಾಸ್ ಆಗೋದಿಲ್ಲ ಸೊ ನಾವ್ ಫಸ್ಟ್ ಮನಸ್ಸೊಳಗೆ ಫಿಕ್ಸ್ ಆಗ್ಬೇಕೆ ನಾ ಪಾಸ್ ಆಗ್ತೀನಪ್ಪ ಅಂತ ಅಲ್ಲಿ ಪ್ರಯತ್ನ ತನ್ನ ತಾನೇ ಆಗ್ತಿರ್ತ ನಾ ಪಾಸ್ ಆಗ್ತೀನಿ ಅಂದ್ರೆ ನಾ ಈ ಓದಿದ್ರು ಪಾಸ್ ಆಗ್ತೀನಿ ಇದು ಓದಿದ್ರು ಪಾಸ್ ಆಗ್ತೀನಿ ಅಂತ ಓದ್ತಿರ್ತೀವಿ ಪ್ರಯತ್ನ ಹಂಗ ಕಂಟಿನ್ಯೂ ಆಗಿರ್ತ ಸೊ ಪಾಸ್ ಆಗ್ತೀನಿ ಇದನ್ನ ರೂಢಿಸ್ಕೊಳ್ಳಿ ಇನ್ನೂ ಒಂದ್ ತಿಂಗಳ ಅಂದ್ರೆ ಸಾಮಾನ್ಯ ಅಲ್ಲ ಸಾಕಷ್ಟು ಟೈಮ್ ಐತಿ ಇದ್ರೊಳಗ ಓದಕ್ ಸ್ಟಾರ್ಟ್ ಮಾಡಿದ್ರೆ ಔಟ್ ಆಫ್ ಔಟ್ ಮಾಡ್ಬೋದು